ಯಾವ ಪಕ್ಷವೂ ಕೂಡ ಬಹುಮತದಲ್ಲಿ ಗೆದ್ದು ಬರೋದು ಕಷ್ಟ ಇದೆ ಈ ಬಾರಿಯೂ ಕೂಡ ಮತ್ತೆ ಆಡಳಿತ ಪಕ್ಷ ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದು ಕೂಡ ಅಷ್ಟು ಸುಲಭದ ಮಾತಾಗಿಲ್ಲ ಸದ್ಯದ ಪರಿಸ್ಥಿತಿಯ ಪ್ರಕಾರ ಅಂತ ಅನುಮಾನಾಸ್ಪದವಾಗಿದೆ ಅಂತಾನೆ ಹೇಳ್ಬೇಕು ಅದೇ ಆದ್ರೆ ಇವತ್ತು ವಿರೋಧ ಪಕ್ಷ ಶ್ರಮಪಟ್ಟು ಸ್ವಾರ್ಥವನ್ನು ಮರೆತು ಯುವಕರಿಗೆ ಹೆಣ್ಣು ಮಕ್ಕಳಿಗೆ ದಾರಿ ತೋರಿಸಿ ಮಕವೆಲ್ಲ ಹಳೆ ಮಕವೆಲ್ಲ ಬದಲಾವಣೆ ಮಾಡಿ ಯುವಕರಿಗೆ ತಂದ್ ಹಾಕಿದ್ರೆ ಒಂದು ಅವಕಾಶ ಇನ್ನು ಕುಮಾರಸ್ವಾಮಿ ಅವ್ರ ಏನಾದ್ರು ಮತ್ತೆ ಕಿಂಗ್ ಮೇಕರ್ ಹಾಕ್ತಾರ ಕಿಂಗ್ ಆಗಿದ್ದವರು ಕಿಂಗ್ ಅವರು ದೈವ ಬಲದಲ್ಲಿ ಅವ್ರೇನು ಪಡ್ಕೋತಾರೆ ಅಂತ ಸಾಮರ್ಥ್ಯ ಇದೆ ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸ್ತೀನಿ ಸಾಂಕ್ರಾಮಿಕ ರೋಗಗಳು ಅಂತ ಬಂದಾಗ ಕೊರೋನಾದಿಂದ ಇಡೀ ವಿಶ್ವವೇ ತತ್ತರಿಸಿ ಹೋಗ್ಬಿಡ್ತು ಜನಕ್ಕೆ ಇನ್ನೂ ಅದರಿಂದ ಹೊರಗೆ ಬರಕ್ ಆಗಿಲ್ಲ ಇನ್ನೂ ಆ ಕೊರೋನಾ ಬರೀ ಹತ್ತು ಜರ್ಸಿ ಹಸುಗಳಿಂದ ವರ್ಷಕ್ಕೆ ಹದಿನೆಂಟು ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಕಲಿಬೇಕಾ ಅವರಿಂದ ಫ್ರೀಡಮ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ ಆಟ ಹೋಗಿಲ್ಲ ಈ ವರ್ಷ ಹೆಂಗಿದೆ ಆ ವಿಚಾರವಾಗಿ ತೆಗೆದುಕೊಂಡ್ರೆ ನಾನು ಹೇಳೋದು ರಾಷ್ಟ್ರವೇ ಆಗಲಿ ರಾಜ್ಯ ಸರ್ಕಾರವೇ ಆಗಲಿ ಆಡಳಿತ ಮಾಡ್ತಕ್ಕಂಥ ಜನಗಳಿಗೆ ಭಯ ಊಟ ಭಯ ಭಯ ನಿಮಾರಣ ಪ್ರಜಾಸೌಖ್ಯಂ ರಾಜ ಅಂತ ಹೇಳಿದೆ ರಾಜರು ಕೊಡಬೇಕಾದ ಭಯ ನಿಮಾರಣೆ ಮಾಡಿ ಸೌಖ್ಯವನ್ನು ಕೊಡೋದ ಒಂದು ಧರ್ಮ ಆದರೆ ಈ ಸದ್ಯ ಗ್ರಹ ಪರಿಸ್ಥಿತಿಯಲ್ಲಿ ಶನಿ ಕುಂಭಕ್ಕೆ ಹೋಗೋ ರಾಶಿಯಲ್ಲಾಗಲಿ ಇದ್ದಾಗಲೇ ಆಗಲಿ ಈಗ ಮತ್ತೆ ರಾಜ್ಯವನ್ನು ರಾಷ್ಟ್ರವನ್ನು ಯಾವುದೋ ಮತ್ತೆ ಕೋವಿಡ್ ಆವರಿಸ್ಕೊಳ್ಳುತ್ತೆ ಜನ ವ್ಯಾಧಿಯಲ್ಲಿ ನರಳುತ್ತಾರೆ ಅವರಿಗೆ ಮರಣವೇ ಇರುತ್ತೆ ಅಂತ ಹೇಳಿ ನಾನು ಖಂಡಿತ ಒಪ್ಪೋದಿಲ್ಲ ನಾನು ಆ ಸಾಂಕ್ರಾಮಿಕ ಯಾವುದೇ ಒಂದು ಸಾಂಕ್ರಾಮಿಕ ರೋಗದಿಂದ ಇಲ್ಲಿ ಸಾವು ನೋವುಗಳು ಯಾವುದು ಆಗೋದಿಲ್ಲ ಶೀತ ಗಾಳಿ ಬೀಸಬಹುದು ಅಥವಾ ಮುಂದೆ ಬಿಸಿಲು ಜಾಸ್ತಿಯಾಗಿ ಆ ಬಿಸಿಲು ಗಾಳಿನೇ ಪಕ್ಕದ ಮೇಲೆ ರಾಚಬಹುದು ಅದಷ್ಟು ಬಿಟ್ರೆ ಈ ಸಮಯದಲ್ಲಿ ಏನೂ ಕೂಡ ಮನುಷ್ಯನ ಸಾವಿನ ಮಟ್ಟಕ್ಕೆ ತಗೊಳೋಕ ರೋಗಗಳು ಖಂಡಿತ ಬರೋದಿಲ್ಲ ಯಾರು ಹೆದರೋದು ಬೇಡ ಇಷ್ಟು ಮಾತ್ರ ಹೇಳ್ತೀನಿ ನಮ್ಮ ಧೈರ್ಯ ನಮ್ದು ಇರಲಿ ಇದ್ದು ಯಾವ್ದೇನು ಮಾಡುತ್ತೆ ನನಗೆ ರೋಗ ಬರಲ್ಲ ನಾನು ದುಡಕಾಯನಾಗಿದ್ದೇನೆ ನನ್ನ ದೇವರನ್ನು ಕಾಪಾಡ್ತಾನೆ ಮಾನಸಿಕವಾಗಿ ಗಟ್ಟಿಯಾಗಿರಬೇಕು ಹೌದು ಮಾನಸಿಕ ಗಟ್ಟಿ ಇರಬೇಕು ನಮ್ಮ ತಂದೆ ತಾಯಿ ಆಶೀರ್ವಾದ ಇದೆ ನಾವು ಆಯುಷ್ಯವಂತರಾಗಿ ಆರೋಗ್ಯವಂತ ಬದುಕ್ತೀವಿ ಅನ್ನೋ ಭರವಸೆ ನಮ್ಮದಿರಬೇಕು ಯಾಕೆ ಭಯ ಬಿಡಬೇಕು ಈಗ ಇರಲಿ ಏನೋ ಹೇಳ್ತಾ ಇದ್ದಾರೆ ಮಾಸ್ಕ್ ಹಾಕೊಳ್ಳಿ ಹಾಕೊಳ್ಳಿ ಎಲ್ಲ ಹಾಕ್ಕೊಳ್ಳೋಣ ಸರ್ಕಾರ ನೀತಿಯನ್ನು ನಾವೇನು ಉಲ್ಲಂಘನೆ ಮಾಡಬಾರ್ದು ಅದು ಕೂಡ ದಾರಿ ಮಾಡಿಕೊಳ್ಳೋಣ ಆದರೆ ನನಗೆ ಸರ್ಕಾರ ಆಗಲಿ ಸರ್ಕಾರ ಇರತಕ್ಕಂಥ ಸಚಿವಗಳಾಗಲಿ ಅಧಿಕಾರಿಗಳಾಗಲಿ ಪರಗಳನ್ನು ಭಯ ಬಿಡಿಸೋಕ್ಕೆ ಅದು ಅದು ಒಳ್ಳೆಯ ಒಂದು ಕ್ರಿಯೆ ಅಂತ ನನಗನ್ಸಲ್ಲ ಆ ಮಟ್ಟಕ್ಕೆ ಹೋಗಲ್ಲ ಇದು ಇವರು ಬರೀ ಹತ್ತು ಜರ್ಸಿ ಹಸುಗಳಿಂದ ವರ್ಷಕ್ಕೆ ಹದಿನೆಂಟು ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಅವರಿಂದ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ